Hi friends, welcome to Kalyona. Structured Query Language course na Module 7 SQL Conditional Expressions video tutorial ge nimge swagata. Ee course nalli naavu igagle 6 module galanna complete maadidivi. Idu 7ne module SQL Conditional Expressions. Neevu ee hindina video galanna nodilla andre आ वीडियो कंप्लीट आ कॉन्सेप्ट अर्थमकू सीक्वल कंडीशनल एक्सप्रेशन वीडियो बरबू नहीं कोर्स कंप्लीट निम्हे सीक्वल कंप्लीट ओवर व्यू सिगते कलियोना डॉट कॉम वेबसाइट कोर्स कंप्लीट निम्हे कोर्स कंप्लीशन सर्टिफिकेट कूड़ा सिगते ಈ ವಿಡಿಯೋನಲ್ಲಿ ನಾವು SQL ಕೇಸ್ ಸ್ಟೇಟ್ಮೆಂಟ್ SQL ಡಿಕೋಡ್ ಫಂಕ್ಷನ್ SQL NVL ಫಂಕ್ಷನ್ ಹಾಗೂ SQL ಕಮೆಂಟ್ಸ್ ನ ಬಗ್ಗೆ ಕಲ್ತ್ಕೊತೀವಿ ನೀವೇನಾದರೂ ಈ ವಿಡಿಯೋನ YouTube ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಜಿಯಾಗಿ ತಲುಪಿಸಬಹುದು ಬನ್ನಿ ಹಾಗಿದ್ರೆ ಸೀಕ್ವಲ್ ಕೇಸ್ ಸ್ಟೇಟ್ಮೆಂಟ್ ನ ಬಗ್ಗೆ ಕಲಿಯೋಣ ಕೇಸ್ ಸ್ಟೇಟ್ಮೆಂಟ್ ಇಸ್ ಯೂಸ್ಡ್ ಟು ರಿಟರ್ನ್ ಅ ವ್ಯಾಲ್ಯೂ ಬೇಸ್ಡ್ ಆನ್ ಅ ಸ್ಪೆಸಿಫಿಕ್ ಕಂಡೀಷನ್ ಒಂದು ಕಂಡೀಷನ್ ಮೇಲೆ ನಾವು ಯಾವುದಾದರೂ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು ಅಥವಾ ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಆಗ ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸುತ್ತೇವೆ ನಮ್ಮ ಕ್ವೆರಿಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಚೆಕ್ ಮಾಡಿ ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಒಂದು ವ್ಯಾಲ್ಯೂ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಇದ್ರೆ ಇನ್ನೊಂದು ವ್ಯಾಲ್ಯೂ ಈ ರೀತಿಯಾದ ಒಂದು ಕೋಡಿಂಗ್ ಅನ್ನು ಮಾಡಿ ನಾವು ವ್ಯಾಲ್ಯೂ ಅನ್ನು ಡಿಸ್ಪ್ಲೇ ಮಾಡೋದಕ್ಕೆ ಕೇಸ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸುತ್ತೇವೆ ಕೇಸ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಕೇಸ್ ವೆನ್ ಕಂಡೀಷನ್ 1 then result 1 when condition 2 then result 2 when condition n then result n else result end case statement nalli nanu agle helidage naavu ondu condition anna check maartivi aa condition true aagidre adakke related naavu yenu result na display maadbeku adanna display maartivi ಒಂದು ಕಂಡೀಷನ್ ಅಲ್ಲ ನಾವಿಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಅನ್ನು ಕೂಡ ಚೆಕ್ ಮಾಡಬಹುದು ಹಾಗೆ ನೀವು ಎನ್ ಅಂತ ಗಮನಿಸಿದ್ರೆ 1 ಟು ಎನ್ ಅಂದ್ರೆ ಎಷ್ಟು ಬೇಕಾದರೂ ಕಂಡೀಷನ್ಸ್ ಅನ್ನು ಚೆಕ್ ಮಾಡಿ ನಾವು ಅದಕ್ಕೆ ತಕ್ಕಂತೆ ರಿಸಲ್ಟ್ ನ ಡಿಸ್ಪ್ಲೇ ಮಾಡಬಹುದು ಇದು ಯಾವುದೂ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದಾಗ ಒಂದು ಡಿಫಾಲ್ಟ್ ರಿಸಲ್ಟ್ ಅನ್ನು ಎಲ್ಸ್ ಕಂಡೀಷನ್ ಅಲ್ಲಿ ಹಾಕಿ ನಾವು ಅದನ್ನ ಡಿಸ್ಪ್ಲೇ ಮಾಡಬಹುದು ಹಾಗೆ ಈ ಕೇಸ್ ಸ್ಟೇಟ್ಮೆಂಟ್ ಅನ್ನು ಎಂಡ್ ಮಾಡೋದಕ್ಕೆ ನಾವು ಇಲ್ಲಿ ಎಂಡ್ ಅನ್ನೋ ಒಂದು ಕೀವರ್ಡ್ ನ ಕೊಡಬೇಕು ಈ ಎಂಡ್ ಕೀವರ್ಡ್ ಇಲ್ಲದೇ ಇದ್ರೆ ಕೇಸ್ ಸ್ಟೇಟ್ಮೆಂಟ್ ವರ್ಕ್ ಆಗೋದಿಲ್ಲ ಸ್ಟಾರ್ಟಿಂಗ್ ನಲ್ಲಿ ಕೇಸ್ ಹಾಗೆ ವೆನ್ ಕಂಡೀಷನ್ ಸ್ಪೆಸಿಫೈ ಮಾಡಿ ದೆನ್ ಅಂತ ರಿಸಲ್ಟ್ ಕೊಟ್ಟು ಒಂದು ಡಿಫಾಲ್ಟ್ ಕಂಡೀಷನ್ ಗೆ ಎಲ್ಸ್ ಅಂತ ಕೊಟ್ಟು ರಿಸಲ್ಟ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು ಅಂದ್ರೆ ಎಲ್ಸ್ ರಿಸಲ್ಟ್ ಅಂದ್ರೆ ಎಲ್ಸ್ ಒಂದು ಡಿಫಾಲ್ಟ್ ವ್ಯಾಲ್ಯೂ ನಾವಿಲ್ಲಿ ಕೊಟ್ಟು ಅದನ್ನ ಎಂಡ್ ಅನ್ನೋ ಕೀವರ್ಡ್ ಇಂದ ಎಂಡ್ ಮಾಡಬೇಕು ಹಾಗಿದ್ರೆ ಈ ಕೇಸ್ ಸ್ಟೇಟ್ಮೆಂಟ್ ಅನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಗೆ ಉಪಯೋಗಿಸೋದು ಸೆಲೆಕ್ಟ್ ಕಾಲಮ್ ನೇಮ್ ಕೇಸ್ ವೆನ್ ಕಂಡೀಷನ್ ದೆನ್ ರಿಸಲ್ಟ್ 1 ವೆನ್ ಕಂಡೀಷನ್ 2 ದೆನ್ ರಿಸಲ್ಟ್ 2 ವೆನ್ ಕಂಡೀಷನ್ ಎನ್ ದೆನ್ ರಿಸಲ್ಟ್ ಎನ್ ಎಲ್ಸ್ ರಿಸಲ್ಟ್ and as a column name from table name ಇಲ್ಲಿ ನೀವು ಗಮನಿಸಬಹುದು ನಾನು ಹಿಂದೆ ತೋರಿಸಿದ ಕೇಸ್ ಸ್ಟೇಟ್ಮೆಂಟ್ ನ ಸಿಂಟ್ಯಾಕ್ಸ್ ಇಲ್ಲಿದೆ ನಾವು ಸೇಮ್ ಸಿಂಟ್ಯಾಕ್ಸ್ ಅನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಈ ಒಂದು ಕೇಸ್ ಸ್ಟೇಟ್ಮೆಂಟ್ ಗೆ ಒಂದು ಅಲಿಯಾಸ್ ನೇಮ್ ಅನ್ನು ಸಹ ಕೊಡಬಹುದು ರೀಡಬಿಲಿಟಿ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಅದು ನೋಡಿದ ತಕ್ಷಣ ಅರ್ಥ ಆಗ್ಲಿಕ್ಕೋಸ್ಕರ ಒಂದು ಜಸ್ಟ್ ಆ ನೇಮ್ ಅನ್ನ ಕೊಡಬೇಕು ಇಲ್ಲ ಅಂದ್ರೆ
ನಮ್ಮ ರಿಸಲ್ಟ್ಸ್ ಡಿಸ್ಪ್ಲೇ ಆದಾಗ ಈ ಕೇಸ್ ಸ್ಟೇಟ್ಮೆಂಟ್ ಅನ್ನೇ ಅದು ನೇಮ್ ಕಾಲಮ್ ನೇಮ್ ಅಂತ ತಗೊಳತ್ತೆ. ಸೊ ಅದು ತುಂಬಾ ಉದ್ದವಾಗಿ ಸರಿಯಾಗಿ ಅರ್ಥ ಆಗದೆ ಇರೋದ್ರಿಂದ ನಾವೊಂದು ರೀಡಬಿಲಿಟಿಗೋಸ್ಕರ ಒಂದು ಆಲಿಯಾಸ್ ನೇಮ್ ಅನ್ನ ಕೊಡಬಹುದು ಫ್ರಮ್ ಟೇಬಲ್ ನೇಮ್. ಹಾಗಿದ್ರೆ ನಮ್ಮ ಹತ್ರ ಈಗ ಒಂದು ಪರ್ಸನ್ ಟೇಬಲ್ ಇದೆ. ಈ ಪರ್ಸನ್ ಟೇಬಲ್ ಅಲ್ಲಿ ಪರ್ಸನ್ ಐಡಿ, ಪರ್ಸನ್ ನೇಮ್, ಏಜ್, ಜೆಂಡರ್, ವೇಟ್, ಬ್ಯಾಂಕ್ ಐಡಿ ಹಾಗೆ ಮಾರ್ಕ್ಸ್, ಇಷ್ಟು ಡೀಟೇಲ್ಸ್ ಇದೆ. ಈ ಡೀಟೇಲ್ಸ್ ನ ಇಟ್ಕೊಂಡು ಕೇಸ್ ಸ್ಟೇಟ್ಮೆಂಟ್ ಉಪಯೋಗಿಸಿ ನಾವು ಹೇಗೆ ರಿಸಲ್ಟ್ಸ್ ನ ಡಿಸ್ಪ್ಲೇ ಮಾಡಬಹುದು. ಒಂದು ಎಕ್ಸಾಂಪಲ್ ಕೊಡೋ ಹಾಗಿದ್ರೆ ಏಜ್ ಇದೆ. ಈ ಏಜ್ ವ್ಯಾಲ್ಯೂಸ್ ನ ಇಟ್ಕೊಂಡು ನಾವು ಆ ಪರ್ಟಿಕ್ಯುಲರ್ ಪರ್ಸನ್ ಸೀನಿಯರ್ ಸಿಟಿಸನ್ನ ಅಲ್ವಾ ಮೈನರ್ರ ಆತರ ಕಂಡೀಷನ್ ನ ಇಟ್ಕೊಂಡು ಆ ರಿಸಲ್ಟ್ಸ್ ಡಿಸ್ಪ್ಲೇ ಮಾಡೋದು ಹೇಗೆ, ಅಥವಾ ವೇಟ್ ಇಟ್ಕೊಂಡು ಈ ವೇಟ್ ನ ಚೆಕ್ ಮಾಡಿ ಅದು ಓವರ್ ವೇಟಾ ಅಂಡರ್ ವೇಟಾ ನಾರ್ಮಲ್ ವೇಟಾ ಈ ತರದ ಒಂದು ಕಂಡೀಷನ್ ಅಲ್ಲಿ ಸ್ಪೆಸಿಫೈ ಮಾಡಿ ರಿಸಲ್ಟ್ಸ್ ನ ಡಿಸ್ಪ್ಲೇ ಮಾಡಬಹುದು. ಅಥವಾ ಮಾರ್ಕ್ಸ್ ಇದೆ, ಈ ಮಾರ್ಕ್ಸ್ ನ ಇಟ್ಕೊಂಡು ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಒಂದು 35 ಗಿಂತ ಜಾಸ್ತಿ ಬಂದಿದ್ರೆ ಪಾಸ್, ಅದಕ್ಕಿಂತ ಕಡಿಮೆ ಬಂದಿದ್ರೆ ಫೇಲ್, ಈ ತರದ ಕಂಡೀಷನ್ಸ್ ನ ಅಪ್ಲೈ ಮಾಡಿ ಯಾರ್ಯಾರು ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿದ್ದಾರೆ ಅನ್ನೋದನ್ನ ಡಿಸ್ಪ್ಲೇ ಮಾಡುವಂಥದ್ದು. ಈ ತರದ ಒಂದು ಆಕ್ಟಿವಿಟೀಸ್ಗೆ ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸಬಹುದು. ಹಾಗಿದ್ರೆ ನಾವು ಇದನ್ನ ಡೆಮೋ ನೋಡೋಣ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. ಎಲ್ಲದಕ್ಕೂ ಮೊದಲು ನಾನು ಈ ಪರ್ಸನ್ ಟೇಬಲ್ ನಲ್ಲಿ ಏನು ಡೇಟಾ ಇದೆ ಅದನ್ನ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಡಿಸ್ಪ್ಲೇ ಆಗಿರೋ ಡೇಟಾ, ನಾನು ನಿಮ್ಗೆ ಇಲ್ಲಿ ತೋರಿಸಿರೋ ಡೇಟಾ ಎರಡು ಒಂದು. ಸೊ ಈಗ ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಹೇಳ್ದಾಗೆ ಮಾರ್ಕ್ಸ್, ಈ ಮಾರ್ಕ್ಸ್ ಅನ್ನೋದನ್ನ ಇಟ್ಕೊಂಡು ಪಾಸ್ ಆರ್ ಫೇಲ್ ಅನ್ನೋದನ್ನ ನಾವು ಡಿಸ್ಪ್ಲೇ ಮಾಡೋಣ. ಸೆಲೆಕ್ಟ್ ಪರ್ಸನ್ ನೇಮ್, ಪರ್ಸನ್ ನೇಮ್ ಅನ್ನ ತಗೋತೀನಿ. ನೆಕ್ಸ್ಟ್ ಕೇಸ್ ವೆನ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 85 ದೆನ್ ಸಿಂಗಲ್ ಕೋಟ್ಸ್ ಅಲ್ಲಿ ಅದು ಏನ್ ಡಿಸ್ಪ್ಲೇ ಮಾಡಬೇಕು ನಾನು ಅದನ್ನ ಮೆನ್ಷನ್ ಮಾಡ್ತೀನಿ. ಡಿಸ್ಟಿಂಕ್ಷನ್, 85 ಗಿಂತ ಹೆಚ್ಚು ಬಂದ್ರೆ ಡಿಸ್ಟಿಂಕ್ಷನ್ ಅಂತ. ವೆನ್ ಮಾರ್ಕ್ಸ್ ಲೆಸ್ ದೆನ್ 35, ಲೆಸ್ ದೆನ್ 35 ಇದ್ರೆ ದೆನ್ ಫೇಲ್. ಸೊ ಇಲ್ಲಿ ಗಮನಿಸ್ಕೊಳ್ಳಿ, ಮಾರ್ಕ್ಸ್ 85 ಗಿಂತ ಹೆಚ್ಚಿದ್ರೆ ಆಗ ಡಿಸ್ಟಿಂಕ್ಷನ್, ಮಾರ್ಕ್ಸ್ 35ಕ್ಕಿಂತ ಕಡಿಮೆ ಇದ್ರೆ ಆಗ ಫೇಲ್. ಹಾಗಾಗಿ 35ರಿಂದ 85 ವರೆಗೂ, ಅಥವಾ ನಾವಿಲ್ಲಿ 85 ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಡ್ಬೋದು. 85 ಅಥವಾ 85 ಗಿಂತ ಹೆಚ್ಚಿದ್ರೆ ಡಿಸ್ಟಿಂಕ್ಷನ್, ಮಾರ್ಕ್ಸ್ 35ಕ್ಕಿಂತ ಕಡಿಮೆ ಇದ್ರೆ ಫೇಲ್. ನಮ್ಮ ಹತ್ರ ಇರೋದು ಇನ್ನೊಂದು ಕಂಡೀಷನ್, ಪಾಸ್ ಕಂಡೀಷನ್. ಅದು ಹೇಗೆ, ಮಾರ್ಕ್ಸ್ 35 ಅಥವಾ ಅದಕ್ಕಿಂತ ಹೆಚ್ಚು ಹಾಗೂ 84 ಅಥವಾ ಒಳಗಡೆ ಇದ್ರೆ ಬರೀ ಪಾಸ್ ಅಂತ ತೋರಿಸುತ್ತೆ. ಅದನ್ನ ನಾವು ಕಂಡೀಷನ್ ಅಲ್ಲೂ ತೋರಿಸ್ಬೋದು. ವೆನ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35 ದೆನ್ ಪಾಸ್ ಅಂತ ತೋರಿಸ್ಬೋದು. ಅಥವಾ ನಾವು ಅದಕ್ಕೆ ಎಲ್ಸ್ ಕಂಡೀಷನ್ ಅನ್ನು ಹಾಕ್ಬೋದು. ಇವೆರಡು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ನಾವು ಪಾಸ್ ಅಂತ ಮೆನ್ಷನ್ ಮಾಡಬಹುದು. ನಿಮ್ಗೆಲ್ಲ ಗೊತ್ತು, ಎಂಡ್ ಕಂಡೀಷನ್ ಕೊಡ್ಲೇಬೇಕು. ಎಂಡ್ ಅಂತ ಕೀವರ್ಡ್ ಮೆನ್ಷನ್ ಮಾಡಿದ್ರೆ ಆ ಕೇಸ್ ಸ್ಟೇಟ್ಮೆಂಟ್ ಕ್ಲೋಸ್ ಆಗೋದು. ಎಂಡ್ ಅಂತ ಕೊಟ್ಟು ಆಸ್ ಇದಕ್ಕೊಂದು ಕಾಲಮ್ ನೇಮ್ ಕೊಡ್ತೀನಿ ರೀಡಬಿಲಿಟಿಗೋಸ್ಕರ. ರಿಸಲ್ಟ್ ಅಂತ ಕೊಡ್ತೀನಿ, ರಿಸಲ್ಟ್ ಅಂತ ಕೊಡ್ತೀನಿ. ಕೊಟ್ಟು ಫ್ರಮ್ ಯಾವ ಟೇಬಲ್ ನಿಂದ, ಪರ್ಸನ್, ಫ್ರಮ್ ಪರ್ಸನ್ ಟೇಬಲ್. ನಾನೀಗ ಇದನ್ನ ರನ್ ಮಾಡ್ತೀನಿ. ಸೊ ಇಲ್ಲಿ ನೀವು ಗಮನಿಸ್ಕೋಬಹುದು, ನಮ್ಗೆ ಪರ್ಸನ್ ನೇಮ್ ಹಾಗೆ ಅದರ ಪಕ್ಕ ರಿಸಲ್ಟ್ಸ್ ಬಂದಿದೆ. ಅಜಯ್ ಪಾಸ್, ರಮೇಶ್ ಫೇಲ್,
गीता पास आगे जोई डिस्टिंक्शन दिव्या डिस्टिंक्शन फरहान फेल मोनिका पास नानी पक्कदली मार्क्स कॉलम ना कूड़ा मेंशन मार्तीनी ईगा नोडी ईजी आगे गोत्तागुत्ते निमगे पक्कदली ಇವರಿಬ್ಬರು 85 ಗಿಂತ ಹೆಚ್ಚಿದೆ ಹಾಗಾಗಿ ಡಿಸ್ಟಿಂಕ್ಷನ್ ಇದೆ ಫರ್ಹಾನ್ ಹಾಗೂ ರಮೇಶ್ 35 ಗಿಂತ ಕಮ್ಮಿ ಇರೋದ್ರಿಂದ ಅವರಿಬ್ಬರು ಫೇಲ್ ಅಂತ ರಿಸಲ್ಟ್ಸ್ ತೋರಿಸ್ತಿದೆ ಮಿಕ್ಕಿದವರು ಪಾಸ್ ಅಂತ ಮೆನ್ಷನ್ ಮಾಡ್ತಿದೆ ಹೀಗೆ ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ಕೊಂಡು ಕಂಡೀಷನ್ ಅನ್ನ ಚೆಕ್ ಮಾಡಿ ನಂತರ ರಿಸಲ್ಟ್ಸ್ ನ ಡಿಸ್ಪ್ಲೇ ಮಾಡಬಹುದು ಹಾಗಿದ್ರೆ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದೇ ಕೇಸ್ ಸ್ಟೇಟ್ಮೆಂಟ್ ಅಲ್ಲಿ ಅದಕ್ಕೂ ಮೊದಲು ಟೇಬಲ್ ಅನ್ನ ಇನ್ನೊಂದ್ಸಲ ನೋಡಿ ಈಗ ವೇಟ್ ವೇಟ್ ಅನ್ನ ಇಟ್ಕೊಂಡು ಒಂದು ಪರ್ಟಿಕ್ಯುಲರ್ ಕಂಡೀಷನ್ ನ ಸ್ಪೆಸಿಫೈ ಮಾಡಿ ಓವರ್ ವೇಟ್ ಕಂಡೀಷನ್ ಏನು ಅಂಡರ್ ವೇಟ್ ಕಂಡೀಷನ್ ಏನು ನಾರ್ಮಲ್ ವೇಟ್ ನ ಕಂಡೀಷನ್ ಏನು ಅಂತ ಹಾಕಿ ಯಾರ್ಯಾರು ಓವರ್ ವೇಟ್ ಇದ್ದಾರೆ ಅಂಡರ್ ವೇಟ್ ಇದ್ದಾರೆ ಹಾಗೂ ನಾರ್ಮಲ್ ವೇಟ್ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ ಸೆಲೆಕ್ಟ್ ಪರ್ಸನ್ ನೇಮ್ ಕಾಮ ವೇಟ್ ಕಾಮ ಈಗ ಕೇಸ್ ಸ್ಟೇಟ್ಮೆಂಟ್ ಅನ್ನ ಸ್ಪೆಸಿಫೈ ಮಾಡ್ತೀನಿ ಕೇಸ್ ವೆನ್ ವೇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 80 ಆಗ then overweight 80 ಕ್ಕಿಂತ ಹೆಚ್ಚಿದ್ರೆ ಅವರನ್ನ ಓವರ್ ವೇಟ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಇದು ಜಸ್ಟ್ ನಮ್ಮ ಅಸಂಪ್ಷನ್ ಅಷ್ಟೇ ಈ ವ್ಯಾಲ್ಯೂಸ್ ಎಲ್ಲೂ ಡಿಫೈನ್ಡ್ ಅಲ್ಲ ನನಗೆ ಹೇಗ್ ಬೇಕು ಹಾಗೆ ಡಿಫೈನ್ ಮಾಡ್ಕೋತಾ ಹೋಗ್ತಿದೀನಿ ವೇಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 80 ಇದ್ರೆ ದೆನ್ ಓವರ್ ವೇಟ್ ವೆನ್ ವೇಟ್ less than or equal to 50 then under weight 50 ಕ್ಕಿಂತ ಕಡಿಮೆ 50 ಅಥವಾ 50 ಕ್ಕಿಂತ ಕಡಿಮೆ ಇದ್ರೆ ಆ ಕ್ಯಾಟಗರಿನ ನಾನು ಅಂಡರ್ ವೇಟ್ ಅಂತ ಕರೀತಿದ್ದೀನಿ ಇನ್ನು ಉಳಿದಿರೋದು 51 ಟು 79 ಅವರನ್ನು ನಾನು ನಾರ್ಮಲ್ ಅಂತ ಕರೆಯೋದ್ರಿಂದ ನಾನು ಇನ್ನೊಂದು ಕಂಡೀಷನ್ ಸ್ಪೆಸಿಫೈ ಮಾಡೋದಿಲ್ಲ ಎಲ್ಸ್ ಕಂಡೀಷನ್ ಅಲ್ಲಿ ಎಲ್ಸ್ ನಾರ್ಮಲ್ ವೇಟ್ ಅಂತ ಕರೀತೀನಿ ಈ ಕಾಲಮ್ನ ನಾನು ಆಸ್ ನೋಡಿ ಮುಖ್ಯವಾಗಿ ಏನೋ ಒಂದು ಮಿಸ್ ಮಾಡ್ತಿದ್ದೀವಿ ನಾವಿಲ್ಲಿ ಕೇಸ್ ಸ್ಟೇಟ್ಮೆಂಟ್ ನ ಎಂಡ್ ಮಾಡಬೇಕು ಅಂದ್ರೆ ಎಂಡ್ ಅಂತ ಸ್ಪೆಸಿಫೈ ಮಾಡಲೇಬೇಕು ಇಲ್ಲ ಅಂದ್ರೆ ಈ ಕ್ವೇರಿ ಎರರ್ ಔಟ್ ಆಗತ್ತೆ ಆಸ್ ವೇಟ್ ಚೆಕ್ ಅಂತ ಈ ಕಾಲಮ್ಗೆ ಹೆಸರು ಕೊಟ್ಟು ಫ್ರಮ್ ಪರ್ಸನ್ ಇದನ್ನ ರನ್ ಮಾಡ್ತೀನಿ ಈಗ ಓಕೆ ಇಲ್ಲಿ ಗಮನಿಸ್ಕೋಬಹುದು ಅಜಯ್ ಸಿಕ್ಸ್ಟಿ 8 ಇರೋದ್ರಿಂದ ನಾರ್ಮಲ್ ವೇಟ್ ಇದ್ದಾರೆ ಅಂಡರ್ ವೇಟ್ ನೋಡಿ ಲೆಸ್ ದನ್ 50 ಇರೋದ್ರಿಂದ ರಮೇಶ್ ಹಾಗೂ ಗೀತಾ ಅಂಡರ್ ವೇಟ್ ಮೋರ್ ದೆನ್ 80 ಇರೋದ್ರಿಂದ ದಿವ್ಯಾ ಓವರ್ ವೇಟ್ ಮಿಕ್ಕದವರೆಲ್ಲ ನಾರ್ಮಲ್ ವೇಟ್ ಇದ್ದಾರೆ ಹೀಗೆ ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸಬಹುದು ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ನಮ್ಮ ಹತ್ರ ಬ್ಯಾಂಕ್ ಐಡಿ ಇದೆ ಈ ಬ್ಯಾಂಕ್ ಐಡಿ ಆ ಪರ್ಟಿಕ್ಯುಲರ್ ಪರ್ಸನ್ ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ನ ಹೊಂದಿದ್ದಾರೆ ಅನ್ನೋದನ್ನ ಸ್ಪೆಸಿಫೈ ಮಾಡತ್ತೆ ಹಾಗಿದ್ರೆ ಬ್ಯಾಂಕ್ ನೇಮ್ಸ್ ಇಲ್ವಲ್ಲ ಬ್ಯಾಂಕ್ ಐಡಿ ಮಾತ್ರ ಇದೆ ಬ್ಯಾಂಕ್ ನೇಮ್ಸ್ ನ ಡಿಸ್ಪ್ಲೇ ಮಾಡೋದು ಹೇಗೆ ಅಂದ್ರೆ ನಾವು ಮತ್ತೆ ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸೋಣ ಸೆಲೆಕ್ಟ್ ಪರ್ಸನ್ ನೇಮ್ ಕಾಮ ಬ್ಯಾಂಕ್ ಐಡಿ ಈಗ ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸೋಣ ಕೇಸ್ ವೆನ್ ಬ್ಯಾಂಕ್ ಐಡಿ ಈಕ್ವಲ್ ಟು 1 ದೆನ್ HDFC ಬ್ಯಾಂಕ್ when bank id equal to 2 then ICICI bank when
bank ID equal to 3, then ನಾವಿಲ್ಲಿ ನಂಬರ್ಸ್ ಆಗಿರೋದ್ರಿಂದ ಸಿಂಗಲ್ ಕೋಟ್ಸ್ ಕೊಡದೇ ಇದ್ರು ಆಗುತ್ತೆ. ಸೊ ಹಾಗಾಗಿ ನಾನು ಸಿಂಗಲ್ ಕೋಟ್ಸ್ ಅನ್ನ ನಂಬರ್ಸ್ ಗೆ ತೆಗಿತಾ ಇದ್ದೀನಿ. ಡಿಸ್ಪ್ಲೇ ಮಾಡೋ ರಿಸಲ್ಟ್ಸ್ ನ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕು. ದೆನ್ SBI ಬ್ಯಾಂಕ್ ಪೆನ್ ಬ್ಯಾಂಕ್ ಐಡಿ ಇಸ್ ಈಕ್ವಲ್ ಟು 4, ದೆನ್ Kotak Bank. Else, ಈ ನಾಲ್ಕು ಅಲ್ದಿದ್ರೆ ಅದರ್ ಬ್ಯಾಂಕ್ ಎಂಡ್ ಅಂತ ಕೊಟ್ಟು ಇಲ್ಲಿ ಆಸ್ ಬ್ಯಾಂಕ್ ನೇಮ್ ಅನ್ನೋ ಅಲಿಯಾಸ್ ನೇಮ್ ಕೊಟ್ಟು ಫ್ರಮ್ ಪರ್ಸನ್ ಮೆನ್ಷನ್ ಮಾಡಿ ನಾನು ಈಗ ಈ ಕ್ವೇರಿಯನ್ನ ರನ್ ಮಾಡ್ತೇನೆ. ನೀವಿಲ್ಲಿ ನೋಡಬಹುದು ಏನ್ ಮಾಡ್ತಿದೀವಿ ಅಂದ್ರೆ ಬ್ಯಾಂಕ್ ಐಡಿಯನ್ನ ಇಟ್ಕೊಂಡು ಬ್ಯಾಂಕ್ ನೇಮ್ಸ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಿದೀವಿ. ಐಡಿ 1 ಆದ್ರೆ HDFC ಬ್ಯಾಂಕ್, ಐಡಿ 2 ಆದ್ರೆ ICICI ಬ್ಯಾಂಕ್, ಐಡಿ 3 ಆದ್ರೆ SBI ಬ್ಯಾಂಕ್, ಐಡಿ 4 ಆದ್ರೆ ಕೋಟಕ್ ಬ್ಯಾಂಕ್. ಇದ್ಯಾವುದು ಐಡಿಸ್ ಅಲ್ಲ ಅಂತಂದ್ರೆ ಅದರ್ ಬ್ಯಾಂಕ್ ಅಂತ ಮೆನ್ಷನ್ ಮಾಡ್ತಿದೀವಿ. ಸೊ ಇದನ್ನ ರನ್ ಮಾಡೋದಾದ್ರೆ ಇಲ್ಲಿ ನೀವು ಗಮನಿಸಬಹುದು ಪರ್ಸನ್ ನೇಮ್ ಬ್ಯಾಂಕ್ ಐಡಿ ಹಾಗೂ ಅದರ ಪಕ್ಕ ಬ್ಯಾಂಕ್ ನೇಮ್ ಡಿಸ್ಪ್ಲೇ ಆಗಿದೆ. 1 ಅಂದ್ರೆ HDFC ಬ್ಯಾಂಕ್, 2 ಅಂದ್ರೆ ICICI ಬ್ಯಾಂಕ್, 3 ಇದ್ರೆ SBI ಬ್ಯಾಂಕ್, 4 ಇದ್ರೆ ಕೋಟಕ್ ಬ್ಯಾಂಕ್. ಇಲ್ಲಿ ಯಾವುದು ಬೇರೆ ಬ್ಯಾಂಕ್ ಐಡಿ ಇಲ್ಲದೆ ಇರೋದ್ರಿಂದ ಅದರ್ ಬ್ಯಾಂಕ್ ಅಂತ ಡಿಸ್ಪ್ಲೇ ಆಗಿಲ್ಲ. ಸಪೋಸ್ ಬ್ಯಾಂಕ್ ಐಡಿ 5, 6, 7 ಬೇರೆ ಯಾವ್ದಾದ್ರು ಇದ್ದಿದ್ರೆ ಆಗ ಬ್ಯಾಂಕ್ ನೇಮ್ ಕಾಲಮ್ ನಲ್ಲಿ ಅದರ್ ಬ್ಯಾಂಕ್ ಅನ್ನೋ ವ್ಯಾಲ್ಯೂ ಸ್ಪೆಸಿಫೈ ಆಗ್ತಿತ್ತು. ಹೀಗೆ ನಾವು ಕೇಸ್ ಸ್ಟೇಟ್ಮೆಂಟ್ ಗಳನ್ನ ಉಪಯೋಗಿಸ್ಕೊಂಡು ರಿಸಲ್ಟ್ಸ್ ನ ಒಂದು ಕಂಡೀಷನ್ ಚೆಕ್ ಮಾಡಿ ನಂತರ ಡಿಸ್ಪ್ಲೇ ಮಾಡಬಹುದು. ಸೀಕ್ವಲ್ ಡಿಕೋಡ್. Decode function is used to return a value based on a equality check condition. ಈ ಡಿಕೋಡ್ ಫಂಕ್ಷನ್ ಅನ್ನೋದನ್ನ ನಾವು ಅಗೇನ್ ಕೇಸ್ ಸ್ಟೇಟ್ಮೆಂಟ್ ತರನೆ ಒಂದು ಕಂಡೀಷನ್ ಅನ್ನ ಚೆಕ್ ಮಾಡಿ ವ್ಯಾಲ್ಯೂ ಅನ್ನ ಡಿಸ್ಪ್ಲೇ ಮಾಡುವಂತದ್ದು. ಆದ್ರೆ ಏನು ಡಿಫರೆನ್ಸ್ ಅಂದ್ರೆ ಇಲ್ಲಿ ನಾವು ಈಕ್ವಾಲಿಟಿ ಚೆಕ್ ಅಂದ್ರೆ ಈಕ್ವಲ್ ಟು ಆ ಆಪರೇಟರ್ ಅನ್ನ ಮಾತ್ರ ಬಳಸಬಹುದು. ಆ ಒಂದು ಪರ್ಟಿಕ್ಯುಲರ್ ಈಕ್ವಾಲಿಟಿ ಚೆಕ್ ಕಂಡೀಷನ್ ನ ಯಾವುದು ಸ್ಯಾಟಿಸ್ಫೈ ಮಾಡಿ ಅಲ್ಲಿ ರಿಟರ್ನ್ ಮಾಡುತ್ತೋ ವ್ಯಾಲ್ಯೂನ ಅಂತಹ ಕಡೆ ನಾವು ಡಿಕೋಡ್ ಫಂಕ್ಷನ್ ಅನ್ನ ಉಪಯೋಗಿಸಬಹುದು. ಹಾಗಿದ್ರೆ ಡಿಕೋಡ್ ಫಂಕ್ಷನ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಡಿಕೋಡ್ ಕಾಲಮ್ ನೇಮ್ ವ್ಯಾಲ್ಯೂ 1 ರಿಸಲ್ಟ್ 1, ವ್ಯಾಲ್ಯೂ 2 ರಿಸಲ್ಟ್ 2, ವ್ಯಾಲ್ಯೂ n ರಿಸಲ್ಟ್ 10, ಡಿಫಾಲ್ಟ್ ರಿಸಲ್ಟ್. ಇಲ್ಲಿ ನಾವು ಮತ್ತೆ ನೋಡೋದಾದ್ರೆ ಡಿಕೋಡ್ ನಾವು ಕಾಲಮ್ ನೇಮ್ ಅನ್ನ ಸ್ಪೆಸಿಫೈ ಮಾಡಬೇಕು. ಆ ಕಾಲಮ್ ನೇಮ್ ವ್ಯಾಲ್ಯೂ 1 ಗೆ ಈಕ್ವಲ್ ಆದ್ರೆ ದೆನ್ ರಿಸಲ್ಟ್ 1 ಅನ್ನ ಡಿಸ್ಪ್ಲೇ ಮಾಡುತ್ತೆ. ಆ ಕಾಲಮ್ ನೇಮ್ ವ್ಯಾಲ್ಯೂ 2 ಗೆ ಈಕ್ವಲ್ ಆದ್ರೆ ರಿಸಲ್ಟ್ 2 ಅನ್ನ ಡಿಸ್ಪ್ಲೇ ಮಾಡುತ್ತೆ. ಆ ಕಾಲಮ್ ನೇಮ್ ವ್ಯಾಲ್ಯೂ 3 ಗೆ ಈಕ್ವಲ್ ಆದ್ರೆ ರಿಸಲ್ಟ್ 3 ನ ಡಿಸ್ಪ್ಲೇ ಮಾಡುತ್ತೆ. ಹಾಗೆ ಅದು ವ್ಯಾಲ್ಯೂ n ಅಂದ್ರೆ n ನಂಬರ್ ಆಫ್ ಕಾಲಮ್ಸ್ ಇದ್ದಾಗ nth ವ್ಯಾಲ್ಯೂಗೆ ಈಕ್ವಲ್ ಆದ್ರೆ ಅದು nth ರಿಸಲ್ಟ್ n ಅನ್ನ ಡಿಸ್ಪ್ಲೇ ಮಾಡುತ್ತೆ. ಇದ್ಯಾವುದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಾವೊಂದು ಡಿಫಾಲ್ಟ್ ರಿಸಲ್ಟ್ ಅನ್ನ ಕೊನೆಯಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ, ಆ ರಿಸಲ್ಟ್ ನಮಗೆ ಡಿಸ್ಪ್ಲೇ ಆಗತ್ತೆ. ನಾನು ಹೇಳ್ತಿದ್ದೆ ಕಾಲಮ್ ನೇಮ್ ವ್ಯಾಲ್ಯೂ 1 ಗೆ ಈಕ್ವಲ್ ಆದ್ರೆ ವ್ಯಾಲ್ಯೂ 2 ಗೆ ಈಕ್ವಲ್ ಆದ್ರೆ ಅಂತ. ಸೊ ಹಾಗಾಗಿ ಬರೀ ಈಕ್ವಾಲಿಟಿ ಕಂಡೀಷನ್ ಮಾತ್ರ ಡಿಕೋಡ್ ನಲ್ಲಿ ವರ್ಕ್ ಆಗುತ್ತೆ. ನಾವು ಕೇಸ್ ಸ್ಟೇಟ್ಮೆಂಟ್ ನೋಡ್ತಿದ್ವಿ, ವೇಟ್ ಗ್ರೇಟರ್ ದೆನ್, ವೇಟ್ ಲೆಸ್ ದೆನ್ ಅಲ್ವಾ. ಆ ಗ್ರೇಟರ್ ದೆನ್ ಲೆಸ್ ದೆನ್ ಆಪರೇಟರ್ಗಳು ವರ್ಕ್ ಆಗೋದಿಲ್ಲ ಡಿಕೋಡ್ ನಲ್ಲಿ, ಬರೀ ಈಕ್ವಾಲಿಟಿ ಚೆಕ್ ಮಾತ್ರ ಮಾಡುತ್ತೆ. ಅಂಡ್ ಅಗೇನ್ ನಾವು ಮತ್ತೆ
ಇದೇ ಪರ್ಸನ್ ಟೇಬಲ್ ನ ಇಟ್ಕೊಂಡು ಹೇಗೆ ಡಿಕೋಡ್ ಫಂಕ್ಷನ್ ಅನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಪರ್ಸನ್. ನಮಗೆ ಈ ಡೇಟಾ ಈ ಟೇಬಲ್ ನಲ್ಲಿದೆ. ಇದನ್ನ ಇಟ್ಕೊಂಡು ಈಗ ಹೇಗೆ ನಾವು ಡಿಕೋಡ್ ಫಂಕ್ಷನ್ ಅನ್ನ ಯೂಸ್ ಮಾಡಬಹುದು ನೋಡೋಣ. ನಾವು ಕೇಸ್ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡಿ ಬ್ಯಾಂಕ್ ನೇಮ್ಸ್ ಅನ್ನ ಡಿಸ್ಪ್ಲೇ ಮಾಡಿದ್ವಿ. ಬ್ಯಾಂಕ್ ಐ ಡಿ ಇಟ್ಕೊಂಡು ಬ್ಯಾಂಕ್ ನೇಮ್ಸ್ ಅನ್ನ ಡಿಸ್ಪ್ಲೇ ಮಾಡಿದ್ವಿ. ಅದನ್ನೇ ನಾವು ಡಿಕೋಡ್ ಫಂಕ್ಷನ್ ಇಟ್ಕೊಂಡು ಹೇಗೆ ಮಾಡೋದು, ಬ್ಯಾಂಕ್ ನೇಮ್ಸ್ ನ ಹೇಗೆ ಡಿಸ್ಪ್ಲೇ ಮಾಡೋದು, ಬ್ಯಾಂಕ್ ಐ ಡಿಗಳನ್ನ ಕಂಪೇರ್ ಮಾಡಿ ಅಂತಂದ್ರೆ, ಈಗ ಸೆಲೆಕ್ಟ್ ಪರ್ಸನ್ ನೇಮ್, ನಾನು ಡಿಕೋಡ್ ಫಂಕ್ಷನ್ ಅನ್ನ ಈಗ ಯೂಸ್ ಮಾಡ್ತೀನಿ. ಡಿಕೋಡ್ ಕಾಲಮ್ ನೇಮ್, ಯಾವ ಕಾಲಮು, ಬ್ಯಾಂಕ್ ಐ ಡಿ ಅಲ್ವಾ, ಬ್ಯಾಂಕ್ ಐ ಡಿ ಅಂತ ಸ್ಪೆಸಿಫೈ ಮಾಡಿ ಕಾಲಮ್ ನೇಮ್ ನ. ಈಗ ಅದು ಯಾವ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು, ವ್ಯಾಲ್ಯೂ ಒನ್ ಆದ್ರೆ ಡಿಸ್ಪ್ಲೇ ಮೀ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಡಿಸ್ಪ್ಲೇ ಮಾಡಬೇಕು, ಕರೆಕ್ಟಾ. ಅದೇ ವ್ಯಾಲ್ಯೂ ಟೂ ಆದ್ರೆ ನನಗೆ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಡಿಸ್ಪ್ಲೇ ಮಾಡಬೇಕು. ವ್ಯಾಲ್ಯೂ ತ್ರೀ ಆದ್ರೆ ನನಗೆ ಎಸ್ ಬಿ ಐ ಬ್ಯಾಂಕ್ ಅಂತ ಡಿಸ್ಪ್ಲೇ ಮಾಡಬೇಕು. ವ್ಯಾಲ್ಯೂ ಫೋರ್ ಆದ್ರೆ ಕೋಟಕ್ ಬ್ಯಾಂಕ್. ಹಾಗೆ ಇದ್ ಯಾವುದು ಕಂಡೀಷನ್ಸ್ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಆಗ ಕೊನೆಯದಾಗಿ ಒಂದು ನಾವು ಡಿಫಾಲ್ಟ್ ರಿಸಲ್ಟ್ ಅನ್ನ ಕೊಡಬೇಕು. ನಾನು ಆ ಡಿಫಾಲ್ಟ್ ರಿಸಲ್ಟ್ ಅನ್ನ ಅದರ್ ಬ್ಯಾಂಕ್ ಅಂತ ಕೊಡ್ತೀನಿ ಅಲ್ವಾ. ಇದು ಡಿಕೋಡ್ ಫಂಕ್ಷನ್. ಈಗ ಫ್ರಮ್ ಟೇಬಲ್, ಫ್ರಮ್ ಪರ್ಸನ್, ಇದನ್ನ ರನ್ ಮಾಡಿದ್ರೆ ಪರ್ಸನ್ ನೇಮ್, ಹಾಗೆ ನೋಡಿ ಬ್ಯಾಂಕ್ ನೇಮ್ಸ್ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿದೆ. ನಾನು ಇದಕ್ಕೊಂದು ಆಲಿಯಸ್ ನೇಮ್ ಬ್ಯಾಂಕ್ ನೇಮ್ ಅಂತ ಕೊಡ್ತೀನಿ. ಬ್ಯಾಂಕ್ ನೇಮ್ ಅಂತ ಕೊಟ್ಟು ಇದನ್ನ ನಾನು ರನ್ ಮಾಡಿದ್ರೆ ನೋಡಿ, ನಾವು ಕೇಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅದನ್ನೇ ಡಿಕೋಡ್ ಯೂಸ್ ಮಾಡಿಕೊಂಡು ಸಹ ಮಾಡಬಹುದು. ಆದ್ರೆ ಒಂದ್ ಕಂಡೀಷನ್, ಕೇಸ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಈಕ್ವಲ್ ಟು ಆಪರೇಟರ್ ಜೊತೆ ಬೇರೆ ಆಪರೇಟರ್ಗಳನ್ನ ಸಹ ಬಳಸ್ಕೊಂಡ್ವಿ, ಗ್ರೇಟರ್ ದನ್, ಲೆಸ್ ದನ್, ಈ ರೀತಿಯಾದಂಥದ್ದು. ಆದ್ರೆ ಇಲ್ಲಿ ಡಿಕೋಡ್ ಅಲ್ಲಿ ದಿಸ್ ಇಸ್ ಅನ್ ಈಕ್ವಾಲಿಟಿ ಚೆಕ್ ಕಂಡೀಷನ್ ಅಂತ ನಾವ್ ಆಗ್ಲೇ ಹೇಳಿದ್ವಿ. ಸೊ ಹಾಗಾಗಿ ಈಕ್ವಾಲಿಟಿ ಚೆಕ್ ಅನ್ನ ಮಾತ್ರ ಮಾಡುವಂಥದ್ದು. ಹೀಗೆ ನಾವು ಡಿಕೋಡ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಹಾಗಿದ್ರೆ ಕೇಸ್ ಸ್ಟೇಟ್ಮೆಂಟ್ಗೂ ಡಿಕೋಡ್ಗೂ ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ಇದು ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನ ನೋಡೋದಾದ್ರೆ, ಕೇಸ್ ಅನ್ನೋದು ಒಂದು ಸ್ಟೇಟ್ಮೆಂಟ್, ಆದ್ರೆ ಡಿಕೋಡ್ ಅನ್ನೋದು ಒಂದು ಫಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಕೇಸ್ ಸ್ಟೇಟ್ಮೆಂಟ್ ಕ್ಯಾನ್ ವರ್ಕ್ ವಿತ್ ಆಪರೇಟರ್ಸ್ ಅದರ್ ದ್ಯಾನ್ ಈಕ್ವಲ್ ಟು, ಈಕ್ವಲ್ ಟು ಜೊತೆಗೆ ಬೇರೆಯ ಆಪರೇಟರ್ಗಳ ಜೊತೆ ಸಹ ಕೇಸ್ ಸ್ಟೇಟ್ಮೆಂಟ್ ವರ್ಕ್ ಆಗತ್ತೆ. ಆದ್ರೆ ಡಿಕೋಡ್ ಫಂಕ್ಷನ್ ಕ್ಯಾನ್ ಓನ್ಲಿ ಪರ್ಫಾರ್ಮ್ ಈಕ್ವಾಲಿಟಿ ಚೆಕ್, ಬರೀ ಈಕ್ವಲ್ ಆಪರೇಟರ್ ಜೊತೆ ಮಾತ್ರ ವರ್ಕ್ ಆಗುತ್ತೆ. ಎಕ್ಸಿಕ್ಯೂಟ್ ಫಾಸ್ಟರ್ ದನ್ ಡಿಕೋಡ್, ಕೇಸ್ ಸ್ಟೇಟ್ಮೆಂಟ್ ಡಿಕೋಡ್ ಫಂಕ್ಷನ್ ನ ಹಾಕಿರೋ ಕ್ವೇರಿಗಿಂತ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆದ್ರೆ ಡಿಕೋಡ್ ಫಂಕ್ಷನ್ ಹಾಕಿರೋ ಕ್ವೇರಿ ಸ್ವಲ್ಪ ಟೈಮ್ ಅನ್ನ ಹೆಚ್ಚಿಗೆ ತಗೊಳುತ್ತೆ. ಕೇಸ್ ಸ್ಟೇಟ್ಮೆಂಟ್ ಅನ್ನ ನಾವು ಪಿ ಎಲ್ ಸಿಕ್ವಲ್ ಅನ್ನೋ ಲ್ಯಾಂಗ್ವೇಜ್, ಇದರದೇ ಒಂದು ಅಡ್ವಾನ್ಸ್ಡ್ ವರ್ಷನ್, ಕೆಲವೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್, ಅದನ್ನ ನಾವು ಪಿ ಎಲ್ ಸಿಕ್ವಲ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಅಲ್ಲಿ ಕೂಡ ಈ ಕೇಸ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಡಿಕೋಡ್ ಫಂಕ್ಷನ್ ಅನ್ನ ಬರೀ ಸಿಕ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಯೂಸ್ ಮಾಡೋ ಅಂತದ್ದು. ಎನ್ ವಿ ಎಲ್ ಫಂಕ್ಷನ್, ಎನ್ ವಿ ಎಲ್ ಫಂಕ್ಷನ್ ಇಸ್ ಯೂಸ್ಡ್ to return an alternate value if an expression is null. ಒಂದು ಡೇಟಾ ಸೆಟ್ ನಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ನಲ್ ಇದೆ ಅಂದಾಗ, ನಲ್ ಇದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದೇನು ಅರ್ಥಗರ್ಭಿತವಾಗಿರೋದಿಲ್ಲ, ಅದೇನು ಒಂದು ಅಷ್ಟೊಂದು ನೋಡಿದವ್ರಿಗೆ ನಲ್ ಇದ್ರೆ ಅದೇನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂದಾಗ, ಆ ನಲ್ ವ್ಯಾಲ್ಯೂನಲ್ಲಿ ಏನಾದ್ರೂ ಬೇರೆ
ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಅನ್ನ ಆಲ್ಟರ್ನೇಟ್ ವ್ಯಾಲ್ಯೂ ಅನ್ನ ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಈ ಎನ್ವಿಎಲ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಮಾಡುವಾಗ ಎಕ್ಸ್ಪ್ರೆಷನ್ ನಲ್ ಇದ್ರೆ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಬರೋದಿಲ್ಲ, ಔಟ್ಪುಟ್ ಕರೆಕ್ಟ್ ಆಗಿ ಬರೋದಿಲ್ಲ. ಅಂತ ಸಮಯದಲ್ಲಿ ನಾವು ಆ ನಲ್ ಡೇಟಾ ಇರುವ ಜಾಗದಲ್ಲಿ ಒಂದು ಆಲ್ಟರ್ನೇಟ್ ವ್ಯಾಲ್ಯೂ, ಒಂದು ಡಿಫಾಲ್ಟ್ ವ್ಯಾಲ್ಯೂನ ಅಲ್ಲಿ ಡಿಸ್ಪ್ಲೇ ಮಾಡಿ ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ಆ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಬರುತ್ತೆ. ಹಾಗಿದ್ರೆ ಎನ್ವಿಎಲ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಸೆಲೆಕ್ಟ್ ಎನ್ವಿಎಲ್ ಆಫ್ ಕಾಲಮ್ ನೇಮ್ ಕಾಮಾ ಆಲ್ಟರ್ನೇಟ್ ವ್ಯಾಲ್ಯೂ ಫ್ರಮ್ ಟೇಬಲ್ ನೇಮ್. ಇದು ಎನ್ವಿಎಲ್ ಫಂಕ್ಷನ್ ನ ಉಪಯೋಗಿಸೋ ಅಂತದ್ದು. ನಾವೀಗ ಈ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸೆಂಟ್ ಅಂತ ನೋಡಿದ್ರೆ, ಪರ್ಸೆಂಟ್ ಟೇಬಲ್ ಅನ್ನ ಡೇಟಾ ನೋಡಿದ್ರೆ ಇಲ್ಲಿ ಯಾವುದೇ ನಲ್ ವ್ಯಾಲ್ಯೂಸ್ ಇಲ್ಲ. ಸೊ ನಾವು ಎನ್ವಿಎಲ್ ನ ಯೂಸ್ ಮಾಡ್ಬೇಕು ಅಂದ್ರೆ, ನಾನ್ ನೋಡಿ ಈಗ ಒಂದು ಹೊಸ ಕಾಲಮ್ ಅನ್ನ ಹೊಸ ರೋ ಅನ್ನ ನಾನು ಇನ್ಸರ್ಟ್ ಮಾಡ್ತೀನಿ, ಅದರಲ್ಲಿ ಒಂದು ಕಾಲಮ್ ವ್ಯಾಲ್ಯೂನ ನಲ್ ಆಗಿ ಬಿಡ್ತೀನಿ. ಸೊ ನಾವು ಈಗಾಗಲೇ ಹೇಗೆ ಡೇಟಾವನ್ನ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ರಾಮು ಅಂತ ನಾನು ಒಂದು ಹೊಸ ಎಂಟ್ರಿಯನ್ನ ಮಾಡ್ತಿದ್ದೀನಿ, ಏಜ್ 25 ಮೇಲ್, ಹಾಗೆ ಇವರ ವೆಯ್ಟ್ ಅನ್ನ ನಲ್ ಅಂತ ಸ್ಪೆಸಿಫೈ ಮಾಡ್ತೀನಿ, ಹಾಗೆ ಬ್ಯಾಂಕ್ ಐಡಿ 5, ಹಾಗೆ ಇವರ ಮಾರ್ಕ್ಸ್ ಕೂಡ ನಲ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಸ್ಪೆಸಿಫೈ ಮಾಡಿ ನಾನು ಇದನ್ನ ರನ್ ಮಾಡಿದಾಗ ಒಂದು ರೋ ಅನ್ನ ನಾನು ಆ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಮಾಡಿ ಕಮಿಟ್ ಮಾಡಿ ಸೇವ್ ಮಾಡಿದ್ದೀನಿ ಆ ಟೇಬಲ್ ನಲ್ಲಿ. ಈಗ ರನ್ ಮಾಡ್ತೀನಿ. ಈಗ ನೀವು ನೋಡಬಹುದು ಈ ಟೇಬಲ್ ನಲ್ಲಿ ರಾಮು ಅನ್ನೋ ರೆಕಾರ್ಡ್ಗೆ ವೆಯ್ಟ್ ನಲ್ ಆಗಿದೆ, ಹಾಗೆ ಮಾರ್ಕ್ಸ್ ಕೂಡ ನಲ್ ಆಗಿದೆ. ಹಾಗಿದ್ರೆ ಈಗ ನಾವು ಎನ್ವಿಎಲ್ ಫಂಕ್ಷನ್ ನ ಉಪಯೋಗಿಸೋದು ಹೇಗೆ? ಸೆಲೆಕ್ಟ್ ಪರ್ಸನ್ ನೇಮ್ ಕಾಮಾ ವೆಯ್ಟ್ ಕಾಮಾ ಮಾರ್ಕ್ಸ್ ಫ್ರಮ್ ಪರ್ಸನ್ ವೇರ್ ಪರ್ಸನ್ ಐಡಿ ಈಕ್ವಲ್ ಟು 8. ಜಸ್ಟ್ ನಾನು ಈ ಡೇಟಾನ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ. ಇದೊಂದೇ ರೋನ ನೋಡಿ, ರಾಮು ನಲ್ ಹಾಗೆ ನಲ್ ಅಂತ ಇದೆ. ನಾವು ಈ ನಲ್ ವ್ಯಾಲ್ಯೂಸ್ ಅಲ್ಲಿ ಬೇರೆ ಆಲ್ಟರ್ನೇಟ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ಬೇಕು ಅಂದಾಗ ನಾವು ಎನ್ವಿಎಲ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಎನ್ವಿಎಲ್ ನ ಯೂಸ್ ಮಾಡೋದು ಹೇಗೆ? ಎನ್ವಿಎಲ್ ಆಫ್ ವೆಯ್ಟ್, ವೆಯ್ಟ್ ಅಂತ ಇರೋ ಕಡೆ ನಾನು ನಮಗೆ ರಾಮುದು 75 ಅಂತ ಡಿಸ್ಪ್ಲೇ ಮಾಡಿ, ಅಥವಾ ಇಲ್ಲಿ ಎನ್ವಿಎಲ್ ಆಫ್ ಮಾರ್ಕ್ಸ್ ಅನ್ನೋ ಕಡೆ 90 ಅಂತ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ ಅಂತ ಕೊಟ್ಟು ಫ್ರಮ್ ಪರ್ಸನ್ ವೇರ್ ಪರ್ಸನ್ ಐಡಿ ಇಸ್ ಈಕ್ವಲ್ ಟು 8 ಅಂತ ಕೊಡ್ತೇನೆ. ಇದನ್ನು ನಾನು ಮೆಸ್ಪೆಸಿಫೈ ಮಾಡಿ ರನ್ ಮಾಡುವಾಗ ಇಲ್ಲಿ ನೀವು ಗಮನಿಸಬಹುದು ಈ ಕಾಲಮ್ನಲ್ಲಿ ನನಗೆ ರಾಮುಗೆ 75 ಅಂತ ಬಂದಿದೆ, ಹಾಗೆ ಮಾರ್ಕ್ಸ್ಗೆ 90 ಅಂತ ಬಂದಿದೆ. ನಾನು ವೇರ್ ಕಂಡೀಷನ್ ಅನ್ನ ತೆಗ್ಬಿಡ್ತೀನಿ, ಬರೀ ರಾಮು ಅನ್ನೋ ರೆಕಾರ್ಡ್ಗೆ ಮಾತ್ರ ನಾನು ರನ್ ಮಾಡಲ್ಲ, ಎಂಟೈರ್ ಟೇಬಲ್ಗೆ ನಾನು ರನ್ ಮಾಡಿದಾಗ ಇಲ್ಲಿ ನೀವು ಗಮನಿಸ್ಕೋಬಹುದು ರಾಮು ರೆಕಾರ್ಡ್ಗೆ ನಲ್ ಇದ್ದ ಜಾಗದಲ್ಲಿ ನಾನು ಆಲ್ಟರ್ನೇಟಿವ್ ವ್ಯಾಲ್ಯೂಸ್ ಅನ್ನ ಡಿಸ್ಪ್ಲೇ ಮಾಡಿದ್ದೀನಿ. ರಾಮು 75 ವೆಯ್ಟ್ ಇದೆ, ಮಾರ್ಕ್ಸ್ 90 ಇದೆ. ನಾನಿಲ್ಲಿ ಮತ್ತೆ ಒಂದು ಅಲಿಯಾಸ್ ಅನ್ನ ಹಾಕ್ಬೋದು ಆಸ್ ವೆಯ್ಟ್, ಹಾಗೆ ಇದಕ್ಕೂ ಕೂಡ ಆಸ್ ಮಾರ್ಕ್ಸ್ ಹಾಕಿ ನಾನು ರನ್ ಮಾಡ್ತೀನಿ. ಈಗ ನಿಮಗೆ ಎನ್ವಿಎಲ್ ಫಂಕ್ಷನ್ ನ ಹೇಗೆ ಯೂಸ್ ಮಾಡೋದು ಹಾಗೂ ಯಾತಕ್ಕಾಗಿ ಯೂಸ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
SQL comments. Comments are used to explain the SQL statements or to avoid the execution of SQL statements. ನಾವು ಈ ಕಮೆಂಟ್ಸ್ ಅನ್ನೋದನ್ನ ಒಂದು ಸೀಕ್ವಲ್ ಸ್ಟೇಟ್ಮೆಂಟ್ ನಲ್ಲಿ ಏನಾದರೂ ಆ ಸೀಕ್ವಲ್ ಸ್ಟೇಟ್ಮೆಂಟ್ ಏನು ಯಾವ್ದಕ್ಕಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಬರಿತೀವಿ ಅಥವಾ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಸೀಕ್ವಲ್ ಸ್ಟೇಟ್ಮೆಂಟ್ ನ ಒಂದು ಚಂಕ್ ಆಫ್ ಸೀಕ್ವಲ್ ಸ್ಟೇಟ್ಮೆಂಟ್ ನ ಅಥವಾ ಪಾರ್ಟ್ ಆಫ್ ಅ ಸೀಕ್ವಲ್ ಸ್ಟೇಟ್ಮೆಂಟ್ ರನ್ ಆಗಬಾರ್ದು ಅಂತಿದ್ರೆ ನಾವು ಆಗ ಕಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಸಿಂಗಲ್ ಲೈನ್ ಕಮೆಂಟ್ಸ್ ಸ್ಟಾರ್ಟ್ ವಿತ್ ಟೂ ಹೈಫನ್ ಡ್ಯಾಶ್ ಡ್ಯಾಶ್ ಅಂತ ಕೊಡ್ತೀವಿ ಎನಿ ಟೆಕ್ಸ್ಟ್ ಬಿಟ್ವೀನ್ ಟೂ ಹೈಫನ್ ಅಂಡ್ ಎಂಡ್ ಆಫ್ ದ ಲೈನ್ ವಿಲ್ ಬಿ ಇಗ್ನೋರ್ಡ್ ಮಲ್ಟಿ ಲೈನ್ ಕಮೆಂಟ್ಸ್ ಸ್ಟಾರ್ಟ್ ವಿತ್ ಸ್ಲ್ಯಾಶ್ ಅಂಡ್ ಅನ್ ಆಸ್ಟರಿಸ್ ಅಂಡ್ ಎಂಡ್ ವಿತ್ ಸ್ಲ್ಯಾಶ್ ಸ್ಟಾರ್ ಅಂಡ್ ಸ್ಲ್ಯಾಶ್ A SQL statement can contain multiple comments of both the styles. One SQL query alli naavu eradu tarahada single line comments hagu multi line comments annu upayogisabahudu ondakkinta hechu single line athwa multi line comments annu saha naavu upayogisabahudu comments improve the readability of the code to the user ee comments annadu na readability na improve madutte andre nodi takshana ಓದ್ಲಿಕ್ಕೆ ಈಸಿ ಆಗತ್ತೆ ಹಾಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕಾಮೆಂಟ್ಸ್ ತುಂಬಾ ಹೆಲ್ಪ್ ಮಾಡತ್ತೆ ಹಾಗಿದ್ರೆ ನಾವು ಸಿಂಪಲ್ ಆಗಿ ಈ ಕಾಮೆಂಟ್ಸ್ ಅನ್ನ ಯಾತಕ್ಕೋದ್ರ ಉಪಯೋಗಿಸ್ತೀವಿ ನೀವು ಆಗ್ಲೇನೆ ನಾನು ಈ ಎಕ್ಸಾಂಪಲ್ ಅನ್ನು ಕೊಡುವಾಗ ನೀವು ಗಮನಿಸಿದ್ರೆ ನಾನು ಈ ಕಂಡೀಷನ್ ಅನ್ನ ನಾ ಹೇಳಿದೆ ಕಾಮೆಂಟ್ಸ್ ಅನ್ನು ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ಚಂಕ್ ಆಫ್ ಅವರ್ ಪಾರ್ಟ್ ಆಫ್ ಸೀಕ್ವಲ್ ಸ್ಟೇಟ್ಮೆಂಟ್ ನ ರನ್ ಮಾಡದೆ ಇರೋದಕ್ಕೆ ಟು ಅವಾಯ್ಡ್ ದ ಎಕ್ಸಿಕ್ಯೂಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸೀಕ್ವಲ್ ಸ್ಟೇಟ್ಮೆಂಟ್ ಆಗ ನಾವು ಕಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಸೊ ನೀವು ಗಮನಿಸಿದ್ರೆ ನಾನು ಆಗ್ಲೇ ಇಲ್ಲಿ ಎರಡು ಈ ವೇರ್ ಕಂಡೀಷನ್ ಅನ್ನ ಈ ವೇರ್ ಕಂಡೀಷನ್ ರನ್ ಆಗಬಾರ್ದು ಎಲ್ಲಾ ರೆಕಾರ್ಡ್ಸ್ಗೂ ಇದು ರನ್ ಆಗ್ಬೇಕು ಈ ಸ್ಟೇಟ್ಮೆಂಟ್ ಅನ್ನುವಾಗ ನಾನು ಇಲ್ಲಿ ಎರಡು ಹೈಫನ್ ಅಥವಾ ಎರಡು ಡ್ಯಾಶ್ ಅನ್ನ ಹಾಕಿದೆ ಇಲ್ಲಿ ವೇರ್ ಪರ್ಸನ್ ಐಡಿ ಅನ್ನೋ ಫಿಲ್ಟರ್ಗೆ ಸೊ ಇದೇ ಸಿಂಗಲ್ ಲೈನ್ ಕಮೆಂಟ್ ಅಂತಾರೆ ಇದನ್ನ ನಾನಿಲ್ಲಿ ಹಾಕಿದಾಗ ನೋಡಿ ಇದು ಗ್ರೇ ಔಟ್ ಆಗೋಯ್ತು ಈ ಪರ್ಟಿಕ್ಯುಲರ್ ಕ್ವೇರಿ ರನ್ ಆಗ್ಲಿಲ್ಲ ದೋ ಇಲ್ಲಿ ನಿಮ್ಗೆ ಕಾಣಿಸಿದ್ರು ಸಹ ಇಲ್ಲಿ ಇದು ಗ್ರೇ ಔಟ್ ಆಗಿದೆ ಇದು ರನ್ ಆಗ್ಲಿಲ್ಲ ಸೊ ಇದಕ್ಕೋಸ್ಕರ ನಾವು ಈ ಕಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಇದು ಸಿಂಗಲ್ ಲೈನ್ ಕಮೆಂಟ್ ಆದ್ರೆ ಮಲ್ಟಿ ಲೈನ್ ಕಮೆಂಟ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ ಇಲ್ಲಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ನ ಬ್ಯಾಂಕ್ ನೇಮ್ ಅನ್ನ ಡಿಸ್ಪ್ಲೇ ಮಾಡುವಂತ ಎಕ್ಸಾಂಪಲ್ ಕೊಡುವಾಗ ನಿಮಗೆ ಕೇಸ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಿ ಈ ಕ್ವೇರಿಯನ್ನ ಬರೆದಿದ್ದೆ ನಾವು ಸಪೋಸ್ ಈಗ ಈ ಕೇಸ್ ಸ್ಟೇಟ್ಮೆಂಟ್ ಬೇಡ ಇದು ರನ್ ಆಗಬಾರ್ದು ಅಂತಂದ್ರೆ ಇದು ಒಂದಕ್ಕಿಂತ ಹೆಚ್ ಲೈನ್ ಇರೋದ್ರಿಂದ ನಾವು ಸಿಂಗಲ್ ಲೈನ್ ಕಮೆಂಟ್ ಅನ್ನ ಕೊಟ್ಟರೆ ವರ್ಕ್ ಆಗೋದಿಲ್ಲ ನೋಡಿ ಬರೀ ಒಂದ್ ಲೈನ್ ಮಾತ್ರ ಕಮೆಂಟ್ ಔಟ್ ಆಗಿದೆ ನಾನು ಪ್ರತಿಯೊಂದು ಲೈನ್ ಹುಡುಕುತ್ತಾ ಹೀಗೆ ಪ್ರತಿಯೊಂದಕ್ಕೂ ನಾನು ಸಿಂಗಲ್ ಲೈನ್ ಕಮೆಂಟ್ ಮಾಡ್ಕೋತಾ ಕೂತ್ಕೋಬಹುದು ಆದ್ರೆ ಅದು ತುಂಬಾ ಟೈಮ್ ಆಗುತ್ತೆ ಇಲ್ಲಿ ನಾವು ಐದ್ ಲೈನ್ ಆರ್ ಲೈನ್ ಇದ್ರೆ ಮಾಡಬಹುದು ನೂರು ಇನ್ನೂರು ಮುನ್ನೂರ್ ಲೈನ್ ಇರೋ ಕೋಡ್ ಇದ್ರೆ ಅಲ್ಲಿ ಮಾಡಕ್ ಆಗುದಿಲ್ಲ ಆಗ ಏನ್ ಮಾಡ್ತೀವಿ ಮಲ್ಟಿ ಲೈನ್ ಕಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಫಾರ್ವರ್ಡ್ ಸ್ಲ್ಯಾಶ್ ಹಾಗೆ ಸ್ಟಾರ್ ಅನ್ನ ಹಾಕಿ ಎಲ್ಲಿ ಎಂಡ್ ಮಾಡ್ಬೇಕೋ ಅಲ್ಲಿ ಮತ್ತೆ ಸ್ಟಾರ್ ಅನ್ನ ಹಾಕಿ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿದಾಗ ಈ ಪರ್ಟಿಕ್ಯುಲರ್ ಬ್ಲಾಕ್ ಈ ಪರ್ಟಿಕ್ಯುಲರ್ ಸೀಕ್ವಲ್ ಸ್ಟೇಟ್ಮೆಂಟ್ ಅವರ ಸೆಟ್ ಆಫ್ ಲೈನ್ಸ್ ಏನಿದೆ ಅದು ಕಮೆಂಟ್ ಔಟ್ ಆಗತ್ತೆ ಆಗ ನಾನು ಇದನ್ನ ರನ್ ಮಾಡಿದ್ರೆ ನೀವು ಗಮನಿಸ್ಕೋಬಹುದು ಕಾಮ ಅನ್ನ ತೆಗೆದ್ರೆ ಪರ್ಟಿಕ್ಯುಲರ್ ಒಂದ್ ನಿಮಿಷ ಇದನ್ನ ನಾನು ಹೀಗೆ ಸೆಲೆಕ್ಟ್ ಮಾಡಿ ರನ್ ಮಾಡಿದ್ರೆ ಇಲ್ಲಿ ನೋಡಿ ಈ ಪರ್ಟಿಕ್ಯುಲರ್ ಕೇಸ್ ಸ್ಟೇಟ್ಮೆಂಟ್ ರನ್ ಆಗ್ತಿಲ್ಲ ಈಗ ಬರೀ ಪರ್ಸನ್ ನೇಮ್ ಹಾಗೆ ಬ್ಯಾಂಕ್ ಐಡಿ ಮಾತ್ರ ಡಿಸ್ಪ್ಲೇ ಮಾಡ್ತಿದೆ ನಾನು ಇದನ್ನ ತೆಗೆದು ಬಿಟ್ರೆ ಈಗ ಓಕೆ ಬ್ಯಾಂಕ್ ಐಡಿ ಆದ್ಮೇಲೆ ಪ್ರತಿಯೊಂದು ಕಾಲಮ್ ಆದ್ಮೇಲೆ ಕಾಮ ಕೊಡ್ಬೇಕು ಕೊಟ್ಟು ನಾನು ಈಗ ರನ್ ಮಾಡಿದ್ರೆ
ನಿಮಗೆ ಮತ್ತೆ ಬ್ಯಾಂಕ್ ನೇಮ್ ಡಿಸ್ಪ್ಲೇ ಆಗ್ತದೆ. ನಾನು ಇಲ್ಲಿ ಸಿಂಗಲ್ ಕೋಟ್ ಅಲ್ಲಿ ಸಿಂಗಲ್ ಲೈನ್ ಕಮೆಂಟ್ ಅಲ್ಲಿ ದಿಸ್ ಕೇಸ್ ಸ್ಟೇಟ್ಮೆಂಟ್ ಮೆಂಟ್ ಇಸ್ ಯೂಸ್ ಟು ಡಿಸ್ಪ್ಲೇ ದ ಬ್ಯಾಂಕ್ ನೇಮ್ ಅಂತ ಕೊಡ್ತೀನಿ. ಇದು ದಿಸ್ ಇಂಪ್ರೂವ್ಸ್ ದ ರೀಡಬಿಲಿಟಿ. ಯಾರಾದರೂ ಹೊಸಬರಿ ಕೋಡ್ ಅನ್ನ ನೋಡಿದಾಗ ಈ ಪರ್ಟಿಕ್ಯುಲರ್ ಕೇಸ್ ಸ್ಟೇಟ್ಮೆಂಟ್ ಯಾವುದಕ್ಕಾಗಿ ಉಪಯೋಗಿಸಿದೀವಿ ಅಂತ ಗೊತ್ತಾಗೋಕ್ಕೆ ನಾನಿಲ್ಲಿ ಈ ಒಂದು ಕಮೆಂಟ್ ಅನ್ನ ಟೈಪ್ ಮಾಡಿ ಇಟ್ಟಿದ್ದೀನಿ. ಬೇರೆ ಯಾರಾದ್ರೂ ಬಂದು ಹೊಸಬರು ಹೊಸ ಡೆವಲಪರ್ಸ್ ಬಂದು ಈ ಪರ್ಟಿಕ್ಯುಲರ್ ಕೋಡ್ ಅನ್ನ ಚೆಕ್ ಮಾಡುವಾಗ ಅವ್ರಿಗೆ ಗೊತ್ತಾಗತ್ತೆ ಈ ಕೇಸ್ ಸ್ಟೇಟ್ಮೆಂಟ್ ಯಾವುದಕ್ಕಾಗಿ ನಾವು ಬರ್ತಿದೀವಿ ಈ ಪರ್ಟಿಕ್ಯುಲರ್ ಸೀಕ್ವೆನ್ ಸ್ಟೇಟ್ಮೆಂಟ್ ಅಲ್ಲಿ ಅಂತ. ಇದನ್ನ ನಾನು ರನ್ ಮಾಡಿದ್ರೆ ಇದು ಆಸ್ ಯೂಶುವಲ್ ರನ್ ಆಗತ್ತೆ ನೋಡಿ. ಇದೇನು ಕನ್ಸಿಡರ್ ಆಗಲ್ಲ. ಅದೇ ನಾನು ಸುಮ್ಮನೆ ಈ ಕಮೆಂಟ್ ಕೊಡದೆ ಸಿಂಗಲ್ ಲೈನ್ ಕಮೆಂಟ್ ಹಾಕದೆ ಎರಡು ಎರಡು ಹೈಫನ್ ಕೊಟ್ಟು ಅದನ್ನು ಬರೀದೆ ಸುಮ್ಮನೆ ಹಿಂಗೆ ಬರೆದು ಈಗ ರನ್ ಮಾಡಿದ್ರೆ ನೋಡಿ ಇದು ಎರರ್ ಔಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದಿದ್ರೆ ಮಾತ್ರ ಈ ಎರಡು ಹೈಫನ್ ಇದ್ರೆ ಮಾತ್ರ ಈಗ ಇದು ಕಮೆಂಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಮತ್ತೆ ರನ್ ಮಾಡ್ತೀನಿ, ಯಾವುದೇ ಎರರ್ ಇಲ್ಲದೆ ಇದು ಡೇಟಾನ ಡಿಸ್ಪ್ಲೇ ಮಾಡುತ್ತೆ. ಹಾಗಿದ್ರೆ ನಾವು ಇಷ್ಟೊತ್ತು ಕಲ್ತಿದ್ರ ಬಗ್ಗೆ ಒಂದು ಸಮ್ಮರಿಯನ್ನು ನೋಡೋಣ. ಕೇಸ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ರಿಟರ್ನ್ ಅ ವ್ಯಾಲ್ಯೂ ಬೇಸ್ಡ್ ಆನ್ ಅ ಸ್ಪೆಸಿಫಿಕ್ ಕಂಡೀಷನ್. ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಸ್ಪೆಸಿಫೈ ಮಾಡಿ ನಾವು ಒಂದು ಕಂಡೀಷನ್ ಸೆಟ್ ಅನ್ನ ಇಟ್ಕೊಂಡು ಆ ಕಂಡೀಷನ್ ಚೆಕ್ ಮಾಡಿ ಯಾವ್ದಾದ್ರು ವ್ಯಾಲ್ಯೂಸ್ ನ ರಿಟರ್ನ್ ಮಾಡಬೇಕು ಅಂದ್ರೆ ಆಗ ಕೇಸ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೀವಿ. ಡಿಕೋಡ್ ಫಂಕ್ಷನ್ ಇಸ್ ಯೂಸ್ ಟು ರಿಟರ್ನ್ ಅ ವ್ಯಾಲ್ಯೂ ಬೇಸ್ಡ್ ಆನ್ ಅ ಈಕ್ವಾಲಿಟಿ ಚೆಕ್ ಕಂಡೀಷನ್. ಡಿಕೋಡ್ ಫಂಕ್ಷನ್ ಅನ್ನೋದು ಸಹ ಕೇಸ್ ಸ್ಟೇಟ್ಮೆಂಟ್ ತರಹನೇ ವರ್ಕ್ ಆಗತ್ತೆ. ಆದರೆ ನಾವು ಡಿಕೋಡ್ ಫಂಕ್ಷನ್ ನಲ್ಲಿ ಕೇವಲ ಈಕ್ವಾಲಿಟಿ ಚೆಕ್ ಅನ್ನ ಮಾತ್ರ ಮಾಡಬಹುದು. NVL function is used to return an alternate value if an expression is null. ಒಂದು ಕಾಲಮ್ ವ್ಯಾಲ್ಯೂ ನಲ್ ಇದ್ದಾಗ ಅಥವಾ ಒಂದು ಎಕ್ಸ್ಪ್ರೆಷನ್ ನಲ್ ಇದ್ದಾಗ ನಾವು ಅದಕ್ಕೆ ಒಂದು ಆಲ್ಟರ್ನೇಟ್ ವ್ಯಾಲ್ಯೂ ಅನ್ನ ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಈ NVL function ನ ಉಪಯೋಗಿಸ್ತೀವಿ. ಕಾಮೆಂಟ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ದ ಸೀಕ್ವಲ್ ಸ್ಟೇಟ್ಮೆಂಟ್ ಆರ್ ಟು ಅವಾಯ್ಡ್ ದ ಎಕ್ಸಿಕ್ಯೂಷನ್ ಆಫ್ ಸೀಕ್ವಲ್ ಸ್ಟೇಟ್ಮೆಂಟ್. ನಾವು ಒಂದು ಪರ್ಟಿಕ್ಯುಲರ್ ಸೀಕ್ವಲ್ ಸ್ಟೇಟ್ಮೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಆ ಸೀಕ್ವಲ್ ಸ್ಟೇಟ್ಮೆಂಟ್ ರನ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಂದಾಗ ಈ ಕಮೆಂಟ್ಸ್ ಅನ್ನ ಉಪಯೋಗಿಸ್ತೇವೆ. ಇದು ಕಂಡೀಷನಲ್ ಎಕ್ಸ್ಪ್ರೆಷನ್ಸ್. ನಮ್ಮ ಮುಂದಿನ ಮಾಡ್ಯೂಲ್ ಸೀಕ್ವಲ್ ಸಬ್ ಕ್ವೆರೀಸ್. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಹಾಗೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಅಲ್ಲಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವೆಶ್ಚನ್ಸ್ ನ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಅಲ್ಲಿ ಅದನ್ನ ಹಾಕಿ, ನಾವು ಅದಕ್ಕೆ ನಿಮ್ಗೆ ಉತ್ತರಿಸ್ತೀವಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.